ನಮ್ಮ ಧರ್ಮ ಚಂದ ನಾವು ಈ ಮೊದಲೇ ನಿಮಗೆ ಏಕಾಂಗಿತನ ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ವಿ ಯಾಕಂದ್ರೆ ಏಕಾಂಗಿತನದಿಂದ ನಮಗಾಗುವ ನಷ್ಟವೇನಂದ್ರೆ ನಾವು ಸತ್ತರೂ ಯಾರೂ ನಮ್ಮನ್ನ ಕೇಳೋದಿಲ್ಲ ಹಾಗಾಗಿ ಆತ್ಮೀಯರೊಂದಿಗೆ ಸ್ನೇಹದಿಂದಿರಿ ಅಂತ ಹೇಳಿದ್ವಿ ಆದರೆ ಇವತ್ತು ಏಕಾಂಗಿ ಆಗಿರುವುದರಿಂದ ಎಷ್ಟು ಲಾಭ ಅಂತ ಹೇಳಲಿದ್ದೇವೆ ಅದು ಎಂಥ ಏಕಾಂಗಿತನ ಅಂದ್ರೆ ಎಲ್ಲರೊಂದಿಗೂ ಇದ್ದು ಏಕಾಂಗಿಯಾಗಿರೋದು ಹಾಗಾದ್ರೆ ಈ ಮಾತಿನ ಅರ್ಥವೇನು ಅಂತ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಓರ್ವ ಯುವಕ ಪ್ರತಿದಿನ ತನ್ನ ಪತ್ನಿ ಮಕ್ಕಳು ತಂದೆ ತಾಯಿ ಆಫೀಸಿನಲ್ಲಿರುವ ಜನರೊಂದಿಗೆ ಜಗಳವಾಡುತ್ತಿದ್ದ ಆಫೀಸಿನಲ್ಲಿ ಕೆಲವರನ್ನು ತನ್ನ ಶತ್ರು ಮಾಡಿಕೊಂಡಿದ್ದ ಅವನೊಮ್ಮೆ ಓರ್ವ ಸಾಧುವಿನ ಬಳಿ ಹೋಗಿ ನಾನು ಯಾವಾಗಲೂ ಎಲ್ಲರೊಂದಿಗೂ ಜಗಳವಾಡುತ್ತೇನೆ ನನಗೆ ಸಮಾಧಾನದಿಂದಿರಲು ಬರುವುದೇ ಇಲ್ಲ ಹೀಗಾಗಿ ನನಗೆ ಶತ್ರುಗಳು ಹುಟ್ಟಿಕೊಂಡಿದ್ದಾರೆ ಯಾರೂ ನನ್ನನ್ನು ಪ್ರೀತಿಸೋದಿಲ್ಲ ನನಗೊಂದು ಉತ್ತಮ ಸಲಹೆ ಕೊಡಿ ಎಂದು ಕೇಳುತ್ತಾನೆ ಅದಕ್ಕೆ ಸಾಧುಗಳು ನೀನು ಒಂದು ತಿಂಗಳು ನಿನ್ನ ಮನೆ ಆಫೀಸು ಬಿಟ್ಟು ದೂರವಿರು ದೂರವಿದ್ದೇ ಆಫೀಸಿನ ಕೆಲಸ ಮಾಡಲು ಅನುಮತಿ ಕೇಳು ಆಮೇಲೆ ನನ್ನ ಬಳಿ ಬಾ ಎನ್ನುತ್ತಾನೆ ಆದಿತು ಎಂದು ಹೇಳಿದ ಯುವಕ ಹಾಗೆ ಮಾಡಲು ದೂರದ ಊರಿಗೆ ಹೋಗುತ್ತಾನೆ ಅಲ್ಲೊಂದು ಮನೆ ಬಾಡಿಗೆ ಪಡೆಯುತ್ತಾನೆ ಒಂದೆರಡು ದಿನ ಶಾಂತವಾಗಿ ಖುಷಿ ಖುಷಿಯಾಗಿ ಇರುತ್ತಾನೆ ಆದರೆ ನಾಲ್ಕನೇ ದಿನಕ್ಕೆ ಮಕ್ಕಳು ನೆನಪಿಗೆ ಬರುತ್ತಾರೆ ಅವರನ್ನು ಮರೆಯಲು ಪ್ರಯತ್ನಿಸುತ್ತಾನೆ ಮರುದಿನ ಪತ್ನಿ ತಂದೆ ತಾಯಿ ನೆನಪಿಗೆ ಬರುತ್ತಾರೆ ಹೇಗೋ ಆ ದಿನ ಕಳೆದು ಬಿಡ್ತಾನೆ ಹೀಗೆ ಒಂದು ವಾರ ಕಷ್ಟಪಟ್ಟು ಎಲ್ಲರನ್ನು ಮರೆಯಲು ಪ್ರಯತ್ನಿಸಿ ಸೋತು ಹೋಗುತ್ತಾನೆ ನಂತರ ಸಾಧುವಿನ ಬಳಿ ಹೋಗುತ್ತಾನೆ ಸಾಧು ನೀವು ನನಗೆ ಒಂದು ತಿಂಗಳು ಎಲ್ಲರಿಂದ ದೂರವಿರಿ ಎಂದು ಹೇಳಿದ್ದೀರಿ ಆದರೆ ನನಗೆ ಒಂದು ವಾರವೂ ಅವರನ್ನೆಲ್ಲ ಬಿಟ್ಟು ಬದುಕಲು ಸಾಧ್ಯವಾಗುತ್ತಿಲ್ಲ ಪತ್ನಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ನೆನಪಿಗೆ ಬರುತ್ತಿದ್ದಾರೆ ನಾನು ಏಕಾಂಗಿಯಾಗಿದ್ದರೂ ಶಾಂತವಾಗಿ ಇರಲು ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾನೆ ಅದಕ್ಕೆ ಸಾಧು ನೀನೆಲ್ಲಿ ಏಕಾಂಗಿಯಾಗಿದ್ದೆ ನೀನು ಎಲ್ಲರನ್ನೂ ನಿನ್ನ ಜೊತೆ ಕರೆದುಕೊಂಡು ಹೋಗಿದ್ದೀಯಲ್ಲ ಎನ್ನುತ್ತಾರೆ ಅದಕ್ಕೆ ಯುವಕ ಇಲ್ಲ ನಾನೊಬ್ಬನೇ ದೂರ ದೂರಿಗೆ ಹೋಗಿದ್ದೆ ಮನೆ ಜನರೆಲ್ಲ ಮನೆಯಲ್ಲೇ ಇದ್ದಾರೆ ಎನ್ನುತ್ತಾನೆ ಅದಕ್ಕೆ ಸಾಧು ಹೌದು ಮನೆ ಜನರೆಲ್ಲ ಮನೆಯಲ್ಲೇ ಇದ್ದಾರೆ ಆಫೀಸಿನವರು ಆಫೀಸಿನಲ್ಲೇ ಇದ್ದಾರೆ ಶತ್ರುಗಳಲ್ಲ ಅಲ್ಲಲ್ಲೇ ಇದ್ದಾರೆ ಆದರೆ ನೀನು ಮಾತ್ರ ನಿನ್ನ ಮನಸ್ಸಿನ ಮೂಲಕ ಅವರನ್ನೆಲ್ಲ ನಿನ್ನ ಜೊತೆ ಕರೆದೊಯ್ದಿದ್ದಿ ಅದಕ್ಕೆ ನಿನಗೆ ಕಷ್ಟವಾಯಿತು ಎನ್ನುತ್ತಾರೆ ಇದರ ಅರ್ಥವೇನೆಂದರೆ ಯುವಕ ಏಕಾಂಗಿಯಾಗಿದ್ದು ಎಲ್ಲರೊಂದಿಗಿದ್ದ ಹೀಗಿದ್ದಾಗ ಬದುಕುವುದು ಕಷ್ಟವಾಗುತ್ತದೆ ಹಾಗಾಗಿ ಎಲ್ಲರೊಂದಿಗಿದ್ದು ಏಕಾಂಗಿಯಾಗಿರುವುದನ್ನು ಕಲಿಯಬೇಕು ನಿಮ್ಮ ಖುಷಿಯನ್ನು ನೀವು ಕಂಡುಕೊಳ್ಳಬೇಕು ಯಾರಿಲ್ಲದಿದ್ದರೂ ನಾ ಬದುಕಬಲ್ಲೆ ಅನ್ನೋ ಗುಣ ನಿಮ್ಮಲ್ಲಿರಬೇಕು ಅನ್ನೋದೇ ಇದರ ಅರ್ಥ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ